ನಮಸ್ಕಾರ ನಮಸ್ಕಾರಗಳೇರಿ ನಾನು ನಿಮ್ಮ ರಮೇಶ್ ಈ ಒಂದು ರಸಪ್ರಶ್ನೆ ಸಂಚಿಕೆ ಐವತ್ತೆಂಟರಲ್ಲಿ ಭಾರತದ ಪ್ರಮುಖ ಕೈಗಾರಿಕೆಗಳ ಬಗ್ಗೆ ನಾವು ಪ್ರಶ್ನೆಗಳನ್ನು ನೋಡೋಣ ಇನ್ನೂ ಏನಾದರೂ ನೀವು ಒಂದು ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋಗಿದರೆ ಕೆಳಗಡೆ ಇರುವಂಥ ರೆಡ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಂದಾಗ ನಾವು ಯಾವುದೇ ಒಂದು ಹೊಸ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತದೆ ಜೊತೆಗೆ ನಮ್ಮ ಮ್ಯಾಡ್ಗಲ್ ಆ್ಯಪ್ಸ್ನ ಮ್ಯಾಡ್ಗ್ಯಾ ದ ಗೌರ್ಮೆಂಟ್ ಜಾಬ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಬ್ಯಾಚಸ್ಗಳಿಗೆ ಸೇರಿ ತರಬೇತಿಯನ್ನು ಪಡೆಯಬಹುದು ಪ್ರಶ್ನೆಗಳನ್ನು ನೋಡೋಣ ಮೊದಲೇ ಪ್ರಶ್ನೆ ಭಾರತದ ಪ್ರಥಮ ಉಕ್ಕಿನ ಕೈಗಾರಿಕೆಯು ಎಂದು ಪ್ರಾರಂಭವಾಯಿತು ಸರಿಯಾದ ಉತ್ತರ ಅಂತಂದ್ರೆ ಅದು ಆಪ್ಷನ್ ಡಿ ಹದಿನೆಂಟುನೂರ ಎಪ್ಪತ್ತರಲ್ಲಿ ದೇಶದಲ್ಲಿ ಪ್ರಥಮ ಉಕ್ಕಿನ ಕೈಗಾರಿಕೆಯು ಹದಿನೆಂಟುನೂರ ಎಪ್ಪತ್ತರಲ್ಲಿ ಪಶ್ಚಿಮ ಬಂಗಾಳದ ಕುಲ್ಟಿ ಎಂಬಲ್ಲಿ ಬೆಂಗಾಲ್ ಐರನ್ ಕಂಪನಿ ಲಿಮಿಟೆಡ್ ಸಂಸ್ಥೆಯಿಂದ ಸ್ಥಾಪಿತಗೊಂಡಿತ್ತು ಇದು ಭಾರತದ ಪ್ರಥಮ ಉಕ್ಕಿನ ಕೈಗಾರಿಕೆ ಆಗಿದೆ ಎರಡನೇ ಪ್ರಶ್ನೆ ಮೈಸೂರು ರಾಜ್ಯ ಸಂಸ್ಥಾನವು ದಿ ಮೈಸೂರು ಐರನ್ ಆ್ಯಂಡ್ ಸ್ಟೀಲ್ಸ್ ವರ್ಕ್ಸ್ ಕೈಗಾರಿಕೆಯನ್ನು ಎಂದು ಸ್ಥಾಪಿಸಿತು ಸರಿಯಾದ ಉತ್ತರ ಅಂತಂದ್ರದ್ದು ಆಪ್ಷನ್ ಡಿ ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರರಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರರಲ್ಲಿ ಮೈಸೂರು ರಾಜ್ಯ ಸಂಸ್ಥಾನವು ದಿ ಮೈಸೂರು ಐರನ್ ಆ್ಯಂಡ್ ಸ್ಟೀಲ್ ವರ್ಕ್ಸ್ ಕೈಗಾರಿಕೆಯನ್ನು ಭದ್ರಾವತಿಯಲ್ಲಿ ಏನು ಮಾಡ್ತದೆ ಸ್ಥಾಪನೆ ಮಾಡ್ತದೆ ಯಾವಾಗಂದರೆ ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರರಲ್ಲಿ ಮೂರನೇ ಪ್ರಶ್ನೆ ಇಂಡಿಯನ್ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಐ ಐ ಎಸ್ ಸಿ ಒ ಇದು ಎಲ್ಲಿ ಕಂಡು ಬರ್ತದೆ ಸರಿಯಾದ ಉತ್ತರ ಅಂತಂದ್ರೆ ಅದು ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರ್ತದೆ ಇಂಡಿಯನ್ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಇದೇನಿದೆಯಲ್ಲ ಇದು ಪಶ್ಚಿಮ ಬಂಗಾಳದ ಬರ್ನ್ಪುರ್ ಎಂಬಲ್ಲಿ ಕಂಡುಬರುತ್ತದೆ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಈ ಒಂದು ಕೈಗಾರಿಕೆಯನ್ನು ಸ್ಥಾಪಿಸಲಾಯಿತು ನಾಲ್ಕನೇ ಪ್ರಶ್ನೆ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ರೂರ್ಕೇಲಾ ಎಲ್ಲಿ ಕಂಡುಬರುತ್ತದೆ ಇದು ಕಂಡುಬರುವುದು ಒರಿಸ್ಸಾದಲ್ಲಿ ಒರಿಸ್ಸಾದ ರೂರ್ಕೇಲಾದಲ್ಲಿ ಈ ಒಂದು ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಕಂಡುಬರುತ್ತದೆ ಭಾರತದ ಮೊಟ್ಟ ಮೊದಲ ಹತ್ತಿ ಬಟ್ಟೆ ಕೈಗಾರಿಕೆಯು ಎಲ್ಲಿ ಪ್ರಾರಂಭವಾಯಿತು ಎಂದು ಪ್ರಾರಂಭವಾಯಿತು ಯಾವಾಗ ಅಂತಂದ್ರೆ ಅದು ಹದಿನೆಂಟುನೂರ ಐವತ್ನಾಲ್ಕರಲ್ಲಿ ಭಾರತದಲ್ಲಿ ಪ್ರಥಮ ಆಧುನಿಕ ಹತ್ತಿ ಗಿರಣಿ ಒಂದು ಹದಿನೆಂಟುನೂರ ಐವತ್ನಾಲ್ಕರಲ್ಲಿ ಮುಂಬೈಯಲ್ಲಿ ಪ್ರಾರಂಭ ಮುಂಬೈಯ ಒಂದು ಪಾರ್ಸಿ ಉದ್ಯಮಿ ಸಿ ಎನ್ ದೇವಾರ್ ಅವರಿಂದ ಈ ಒಂದು ಹತ್ತಿ ಬಟ್ಟೆ ಕೈಗಾರಿಕೆಯು ಪ್ರಾರಂಭವಾಯಿತು ಆರನೇ ಪ್ರಶ್ನೆ ಮುಂಬೈಯನ್ನು ಭಾರತದ ಕಾಟನ್ ಪೊಲೀಸ್ ಅಥವಾ ಭಾರತದ ಮ್ಯಾಂಚೆಸ್ಟರ್ ಅಂತೇಳಿ ಕರೆಯಲಾಗ್ತದೆ ಅದಕ್ಕೆ ಪ್ರಮುಖ ಕಾರಣಗಳಂತಂದರೆ ಇಲ್ಲಿ ಕಾರಣಗಳನ್ನು ನೀಡಲಾಗಿದೆ ಒಂದನೇ ಕಾರಣ ಮುಂಬೈಯಲ್ಲಿ ಅತಿ ಹೆಚ್ಚು ಹತ್ತಿ ಗಿರಣಿಗಳಿದ್ವು ಎರಡನೇದು ಇದು ಭಾರತದ ಅತಿ ಮುಖ್ಯ ಕೈಗಾರಿಕಾ ಕೇಂದ್ರವಾಗಿತ್ತು ಮೂರನೇ ಕಾರಣ ಮುಂಬೈ ಭಾರತದ ಹೆಬ್ಬಾಗಿಲು ಆಗಿದೆ ಆದ್ದರಿಂದ ನಾಲ್ಕನೇದು ಸಮುದ್ರದ ದಡದಲ್ಲಿ ಇರುವುದರಿಂದ ಹೀಗೆ ಹೇಳಲಾಗ್ತಾ ಇತ್ತು ಇಲ್ಲಿ ಆಪ್ಷನ್ಗಳನ್ನು ನೀವು ನೋಡಬಹುದು ಒಂದು ಸರಿ ಒಂದು ಮತ್ತು ಮೂರು ಸರಿ ಈ ರೀತಿ ಇದಾವೆ ಇದರಲ್ಲಿ ಸರಿಯಾದ ಉತ್ತರ ಅಂತಂದ್ರೆ ಅದು ಆಪ್ಷನ್ ಸಿ ಒಂದು ಮತ್ತು ಎರಡು ಸರಿ ಅಂದರೆ ಒಂದನೇ ಕಾರಣ ಮತ್ತು ಎರಡನೇ ಕಾರಣ ಇವೆರಡು ಮಾತ್ರ ಸೇರಿದಾವೆ ಮಹಾರಾಷ್ಟ್ರದ ಮುಂಬೈನಲ್ಲಿ ಅತಿ ಹೆಚ್ಚು ಹತ್ತಿ ಗಿರಣಗಳಿದ್ದು ಭಾರತದ ಅತಿ ಮುಖ್ಯ ಹತ್ತಿ ಬಟ್ಟೆ ಕೈಗಾರಿಕಾ ಕೇಂದ್ರವಾಗಿತ್ತು ಆದ್ದರಿಂದ ಇದನ್ನು ಭಾರತದ ಮ್ಯಾಂಚೆಸ್ಟರ್ ಅಥವಾ ಭಾರತದ ಕಾಟನ್ ಪೊಲೀಸ್ ಅಂತ ಕರಿತಾ ಇದ್ರು ಏಕೆಂದರೆ ಮ್ಯಾಂಚೆಸ್ಟರ್ ಇಂಗ್ಲೆಂಡಿನ ಅತಿ ಪ್ರಮುಖ ಹತ್ತಿ ಬಟ್ಟೆ ಕೈಗಾರಿಕೆ ಕೇಂದ್ರ ಆಗಿತ್ತು ಯಾವುದು ಇಂಗ್ಲೆಂಡಿನ ಮ್ಯಾಂಚೆಸ್ಟರ್ ಆದ್ದರಿಂದ ಭಾರತದ ಮ್ಯಾಂಚೆಸ್ಟರ್ ಅಂತೇಳಿ ಮುಂಬೈನ ಕರಿತಾ ಇದ್ರು ಏಳನೇ ಪ್ರಶ್ನೆ ಹತ್ತಿ ಬಟ್ಟೆ ಕೈಗಾರಿಕೆಯಲ್ಲಿ ಭಾರತವು ಯಾವ ಸ್ಥಾನವನ್ನು ಪಡೆದಿತ್ತು ಸರಿಯಾದ ಉತ್ತರ ಅಂತಂದರೆ ಎರಡನೇ ಸ್ಥಾನವನ್ನು ಪಡ್ಕೊಂಡಿದೆ ಇಂದು ಭಾರತವು ಹತ್ತಿ ಬಟ್ಟೆ ಕೈಗಾರಿಕೆಯಲ್ಲಿ ಪ್ರಪಂಚದಲ್ಲಿಯೇ ಎರಡನೇ ಸ್ಥಾನವನ್ನು ಹೊಂದಿದೆ ಹಾಗೂ ಇದು ದೇಶದ ಪ್ರಮುಖ ಕೃಷಿ ಆಧಾರಿತ ಒಂದು ಕೈಗಾರಿಕೆ ಆಗಿದೆ ಅತಿ ಹೆಚ್ಚು ಕಾರ್ಮಿಕರನ್ನು ಹೊಂದಿದಂಥ ಈ ಒಂದು ಈ ಒಂದು ಕೈಗಾರಿಕೆಯು ವಿದೇಶಿ ವಿನಿಮಯ ಗಳಿಸಲು ಕೂಡ ಸಹಾಯ ಮಾಡ್ತದೆ ಇಲ್ಲಿ ದ್ವಿತೀಯ ಸ್ಥಾನವನ್ನು ಭಾರತ ಪಡ್ಕೊಂಡಿದ್ರೆ ಪ್ರಥಮ ಸ್ಥಾನವನ್ನು ಚೈನಾ ಪಡ್ಕೊಂಡದ ಮೂರನೇ ಸ್ಥಾನವನ್ನು ಅಮೆರಿಕ ನಾಲ್ಕನೇದು ಪಾಕಿಸ್ತಾನ ಐದನೇ ಸ್ಥಾನವನ್ನು ಇಂಡೋನೇಷ್ಯಾ ಪಡೆದದ ಭಾರತ ಎರಡನೇ ಸ್ಥಾನವನ್ನು ಪಡ್ಕೊಂಡಿದೆ ಯಾವುದರಲ್ಲಿ ಹತ್ತಿ ಬಟ್ಟೆ ಕೈಗಾರಿಕೆಯಲ್ಲಿ ಎಂಟನೇ ಪ್ರಶ್ನೆ ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಸಕ್ಕರೆಯನ್ನು ಉತ್ಪಾದಿಸುವಂಥ ದೇಶ ಯಾವುದು ಸರಿಯಾದ ಉತ್ತರ ಅಂತಂದ್ರೆ ಅದು ಬ್ರೆಜಿಲ್ ಆಗಿದೆ ಬ್ರೆಜಿಲ್ ದೇಶವು ಜಗತ್ತಿನಲ್ಲಿ ಅತಿ ಹೆಚ್ಚು ಸಕ್ಕರೆಯನ್ನು ಉತ್ಪಾದಿಸ್ತಾ ಇರುವಂಥ ದೇಶವಾಗಿದೆ ಮತ್ತು ಭಾರತವು ಅದರ ನಂತರದ ಸ್ಥಾನವನ್ನು ಅಂದರೆ ಎರಡನೇ ಸ್ಥಾನವನ್ನು ಪಡ್ಕೊಂಡಿದೆ ಭಾರತ ಭಾರತದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯುವಂಥ ರಾಜ್ಯ ಯಾವುದು ಸರಿಯಾದ ಉತ್ತರ ಅಂತಂದ್ರೆ ಅದು ಉತ್ತರ ಪ್ರದೇಶ ಆಗಿದೆ ಮುಂಚೆ ಮಹಾರಾಷ್ಟ್ರ ಅಂತ ಕರಿತಾ ಇದ್ದರು ಈಗ ಉತ್ತರ ಪ್ರದೇಶ ಭಾರತದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯುವಂಥ ಒಂದು ರಾಜ್ಯವಾಗಿದೆ ಹದಿನೈದು ಭಾರತದ ಜಾವ ಎಂದು ಯಾವುದನ್ನು ಕರೆಯುತ್ತಾರೆ ಸರಿಯಾದ ಉತ್ತರ ಅಂತಂದ್ರೆ ಅದು ಉತ್ತರ ಪ್ರದೇಶದ ಗೋರಖ್ಪುರನ್ನು ಭಾರತದಲ್ಲಿ ಮಹಾರಾಷ್ಟ್ರವು ಅತಿ ಹೆಚ್ಚು ಕಬ್ಬು ಬೆಳೆಯುವಂಥ ಒಂದು ರಾಜ್ಯವಾದರೂ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಸಕ್ಕರೆ ಕಾರ್ಖಾನೆಗಳಿದ್ದು ದೇಶದಲ್ಲಿಯೇ ಅತಿ ಹೆಚ್ಚು ಕಾರ್ಖಾನೆಗಳನ್ನು ಹೊಂದಿರುವಂಥ ಒಂದು ರಾಜ್ಯವಾಗಿತ್ತು ಉತ್ತರ ಪ್ರದೇಶದ ಗೋರಖ್ಪುರ್ ಜಿಲ್ಲೆಯಲ್ಲಿ ಹೆಚ್ಚು ಸಕ್ಕರೆ ಉದ್ಯಮ ಇರುವುದರಿಂದ ಇದನ್ನು ಭಾರತದ ಜಾವ ಅಂತೇಳಿ ಕರೆಯಲಾಗ್ತಾ ಇದೆ ಹನ್ನೊಂದನೇ ಪ್ರಶ್ನೆ ಭಾರತದ ಮೊಟ್ಟ ಮೊದಲ ಅಲ್ಯುಮಿನಿಯಂ ಕೈಗಾರಿಕೆಯು ಹತ್ತೊಂಬತ್ತು ನೂರ ನಲ್ವತ್ನಾಲ್ಕರಲ್ಲಿ ಯಾವ ರಾಜ್ಯದಲ್ಲಿ ಸ್ಥಾಪನೆಯಾಯಿತು ಸರಿಯಾದ ಉತ್ತರ ಅಂತಂದ್ರೆ ಅದು ಆಪ್ಷನ್ ಸಿ ಪಶ್ಚಿಮ ಬಂಗಾಳದಲ್ಲಿ ಭಾರತವು ಉತ್ಪಾದಿಸುವಂಥ ಒಂದು ಕಬ್ಬಿಣೇತರ ಲೋಹಗಳಲ್ಲಿ ಅಲ್ಯುಮಿನಿಯಂ ಅತಿ ಮುಖ್ಯವಾದದ್ದಾಗಿದೆ ಇನ್ನು ಅಲ್ಯೂಮಿನಿಯಂ ಇದು ಇತ್ತೀಚೆಗೆ ಅಂದರೆ ಹದಿನೆಂಟುನೂರ ಎಂಬತ್ತಾರರಲ್ಲಿ ಸಂಶೋಧಿಸಲ್ಪಟ್ಟಂಥ ಒಂದು ಲೋಹ ಆಗಿದೆ ಭಾರತದ ಮೊಟ್ಟ ಮೊದಲ ಅಲ್ಯುಮಿನಿಯಂ ಕೈಗಾರಿಕೆಯು ಹತ್ತೊಂಬತ್ತು ನೂರ ಪಶ್ಚಿಮ ಬಂಗಾಳದ ಚಯಕನಗರ ಎಂಬಲ್ಲಿ ಆಯಿತು ಹನ್ನೆರಡನೇ ಪ್ರಶ್ನೆ ಪ್ರಪಂಚದಲ್ಲಿಯೇ ಕಾಗದವನ್ನು ತಯಾರಿಸಿ ಮೊದಲು ಬಳಸಿದವರು ಯಾರು ಯಾರು ಅಂದರೆ ಚೀನೀಯರು ಕಾಗದವನ್ನು ಮೊದಲು ಬಳಸಿ ಅದನ್ನು ತಯಾರಿಸಿದವರು ಯಾರಪ್ಪ ಅಂದರೆ ಚೀನಾದವರು ಕಾಗದದ ತಯಾರಿಕೆಗೆ ಅರಣ್ಯ ಆಧಾರಿತ ವಸ್ತುಗಳು ಬೇಕಾಗಿರುವುದರಿಂದ ಇದನ್ನು ಅರಣ್ಯ ಆಧಾರಿತ ಕೈಗಾರಿಕೆಗಳ ಗುಂಪಿಗೆ ಸೇರಿಸಲಾಯಿತು ಅರಣ್ಯ ಆಧಾರಿತ ಕೈಗಾರಿಕೆ ಅಂತಂದರೆ ಅರಣ್ಯದಲ್ಲಿ ದೊರೆಯುವ ಕಚ್ಚಾ ವಸ್ತುಗಳನ್ನು ಬಳಸಿಕೊಂಡು ವಸ್ತುಗಳನ್ನಾಗಿ ತಯಾರು ಮಾಡುವಂಥ ಕೈಗಾರಿಕೆ ಇದಕ್ಕೆ ಅರಣ್ಯ ಆಧಾರಿತ ಕೈಗಾರಿಕೆ ಅಂತೇಳಿ ಕರೀತಾರೆ ಹದಿಮೂರನೇ ಪ್ರಶ್ನೆ ಭಾರತದಲ್ಲಿ ಮೊದಲ ಕಾಗದದ ಕೈಗಾರಿಕೆಯು ಪಶ್ಚಿಮ ಬಂಗಾಳದ ಸರಾಂಪುರದಲ್ಲಿ ಹುಗ್ಲಿ ನದಿ ದಡದಲ್ಲಿ ಎಷ್ಟರಲ್ಲಿ ಸ್ಥಾಪನೆ ಆಯಿತು ಸರಿಯಾದ ಉತ್ತರ ಅಂತಂದರೆ ಅದು ಆಪ್ಷನ್ ಸಿ ಹದಿನೆಂಟುನೂರ ನಲವತ್ತರಲ್ಲಿ ಭಾರತದಲ್ಲಿ ಮೊದಲ ಕಾಗದದ ಕೈಗಾರಿಕೆಯು ಹದಿನೆಂಟು ನೂರ ನಲವತ್ತರಲ್ಲಿ ಪಶ್ಚಿಮ ಬಂಗಾಳದ ಸರಾಂಪುರದಲ್ಲಿ ಹುಗ್ಲಿ ನದಿ ದಳದಲ್ಲಿ ಸ್ಥಾಪನೆ ಆಯಿತು ಹದಿನೆಂಟುನೂರ ಅರವತ್ತೇಳರಲ್ಲಿ ಮತ್ತೊಂದು ಕೈಗಾರಿಕೆಯು ಕೋಲ್ಕತ್ತಾದ ಬಳಿಯ ಭಾಲ್ಟಿ ಎಂಬ ನಗರದಲ್ಲಿ ಸ್ಥಾಪನೆಯಾಯಿತು ಹದಿನಾಲ್ಕನೇ ಪ್ರಶ್ನೆ ದೇಶದಲ್ಲಿ ಹೆಚ್ಚಿನ ಕಾಗದದ ಕೈಗಾರಿಕೆಗಳು ಯಾವ ರಾಜ್ಯದಲ್ಲಿ ಕಂಡುಬರುತ್ತವೆ ಸರಿಯಾದ ಉತ್ತರ ಅಂತ ಪಶ್ಚಿಮ ಬಂಗಾಳದಲ್ಲಿ ದೇಶದ ಹೆಚ್ಚಿನ ಕಾಗದದ ಕೈಗಾರಿಕೆಗಳು ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರ್ತವೆ ಇದಲ್ಲದೆ ಮುಂಬೈ ಅಮರಾವತಿ ನಾಗ್ಪುರ ಚಿಂದ್ವಾರ್ ಪುನಾ ನಾಸಿಕ್ ಕರಾಡ್ ಉತ್ತರ ಪ್ರದೇಶದ ರಾಜ್ಮಂಡ್ರಿ ತಿರುಪತಿ ರಾಯ್ಗಢ ಮತ್ತು ಉತ್ತರ ಪ್ರದೇಶದ ವಾರಣಾಸಿ ಮೀರತ್ ಲಕ್ನೋ ಗಾಜಿಯಾಬಾದ್ಗಳಲ್ಲಿ ಈ ಒಂದು ಕಾಗದ ಕೈಗಾರಿಕೆಗಳು ಕಂಡುಬರುತ್ತವೆ ಹದಿನೈದನೇ ಪ್ರಶ್ನೆ ವಿಶ್ವದ ಸಕ್ಕರೆ ಕಣಜ ಅಥವಾ ಸಕ್ಕರೆಯ ಬಟ್ಟಿಲು ಎಂದು ಯಾವ ದೇಶವನ್ನು ಕರೀತಾರೆ ಸರಿಯಾದ ಉತ್ತರ ಅಂತಂದರೆ ಕ್ಯೂಬಾ ಕ್ಯೂಬಾ ದೇಶವನ್ನು ಸಕ್ಕರೆಯ ಬಟ್ಟಿಲು ಅಥವಾ ಶುಗರ್ ಬೌಲ್ ಸಕ್ಕರೆ ಕಣಜ ಅಂತೇಳಿ ಎಲ್ಲ ಏನು ಮಾಡ್ತಾರೆ ಕರೀತಾರೆ ಹಾಗಾದರೆ ಇಲ್ಲಿ ನಾವು ಭಾರತದ ಕೈಗಾರಿಕೆಗಳ ಸಂಬಂಧಿಸಿದಂತೆ ಕೆಲವು ಪ್ರಮುಖ ಪ್ರಶ್ನೆಗಳನ್ನು ನೋಡಿದ್ವಿ ಈ ಎಲ್ಲ ಪ್ರಶ್ನೆಗಳು ಪಿ ಎಸ್ ಐ ಕೆ ಪಿ ಎಸ್ ಸಿ ಪೊಲೀಸ್ ಮುಂತಾದ ಒಂದು ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ ಇದೇ ರೀತಿಯಾಗಿ ಇನ್ನೂ ಉಪಯುಕ್ತವಾದಂತಹ ಕೆಲವು ಪ್ರಮುಖ ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರುತ್ತೇವೆ ಈ ವಿಡಿಯೋ ನಿಮಗೆ ನಿಜಕ್ಕೂ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇನ್ನಿತರ ಗೆಳೆಯರೊಂದಿಗೆ ಶೇರ್ ಮಾಡಿ ಅವರು ಕೂಡ ಇದರ ಒಂದು ಪ್ರಯೋಜನವನ್ನು ಪಡೀಲಿ ಧನ್ಯವಾದಗಳು